ನಮ್ಮ ಸಾಜಿದ್ ಮುಜಾವರ್. ಕರ್ನಾಟಕ ರಾಜ್ಯದಲ್ಲಿಂದು ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಸಭೆ. ಒಂದೂವರೆ ತಿಂಗಳಿನಿಂದ ಮನೆಯಲ್ಲಿ ವಾಸವಾಗಿರುವ ಕರ್ನಾಟಕದ ಜನಕ್ಕೆ ಸಿಗುತ್ತಾ ಸಿಹಿ ಸುದ್ದಿ. ಇಂದು ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಮಹತ್ವದ ಸಭೆ. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಬನ್ನಿ ನೋಡ್ಕೊಂಡು ಬರೋಣ ಇಂದಿನ ಹೆಡ್ಲೈನ್ಸ್. ಜೀವದ ಹಂಗು ತೆರೆದು ವ್ಯಕ್ತಿಯ ಜೀವ ಉಳಿಸಿದ ವಿದ್ಯಾರ್ಥಿನಿ ಶಶಿಕಲಾ ಪಾಟೀಲ್ ಸಾಹಸಕ್ಕೆ ಬಿಇಒ ಮೆಚ್ಚುಗೆ. ವಾಯುವಿಹಾರಕ್ಕೆ ಹೋದ ವ್ಯಕ್ತಿಯೋರ್ವ ಕಾಲುವಿಗೆ ಜಾರಿ ಬಿದ್ದ ವೇಳೆ ವ್ಯಕ್ತಿಯ ಜೀವ ರಕ್ಷಣೆಗೆ ತನ್ನ ಜೀವದ ಹಂಗು ಲೆಕ್ಕಿಸದೆ ಯುವತಿಯೋರ್ವಳು ತಾವು ಹುಟ್ಟಿರುವ ವೈಲ್ ಹರಿಬಿಟ್ಟು ವ್ಯಕ್ತಿಯ ರಕ್ಷಣೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಉದಲಿ ಗ್ರಾಮದ ರಂಗೋಳಿ ಪಕ್ಕದ ಮಾರ್ಕಂಡೇಯ ಜಲಾಶಯ ಕಾಲುವೆ ಪಕ್ಷ ವಾಯುವಿಹಾರ ಮಾಡಿ ನೀರು ಕುಡಿಯಲು ಹೋದ ಸಂದರ್ಭದಲ್ಲಿ ಗ್ರಾಮದ ಬಸಪ್ಪ ಪಾಟೀಲ್ ಎಂಬುವರು ಕಾಲು ಜಾರಿ ಕಾಲುವೆಗೆ ಬಿದ್ದು ನೀರಿನ ರಭಸಕ್ಕೆ ಹರಿದು ಹೋಗುತ್ತಿರುವುದನ್ನು ಗಮನಿಸಿದ ಕಾಲುವೆ ದಡದಲ್ಲಿ ಬಟ್ಟೆ ತೊಳೆಯಲು ತನ್ನ ಸಹೋದರಿಯ ಜೊತೆ ಬಂದಿದ್ದ ಗೋಕಾಕ್ ವಲಯದ ಅಂಕಲಿಗೆ ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 10ನೇ ತರಗತಿ ಓದುತ್ತಿರುವ ಕುಮಾರಿ ಶಶಿಕಲಾ ಪಾಟೀಲ್ ವಿದ್ಯಾರ್ಥಿನಿ ತಾನು ಊಟ ವೈಲ್ ಅನ್ನು ಕಾಲುವೆಯಲ್ಲಿ ಹರಿಬಿಟ್ಟು ಕಾಲುವೆಯಲ್ಲಿ ಕೈಗಳನ್ನು ಬಡಿಯುತ್ತಾ ಹರಿದು ಹೋಗುತ್ತಿದ್ದ ವ್ಯಕ್ತಿಗೆ ವೈಲ್ ಹಿಡಿಯಲು ಹೇಳಿ ವೈಲ್ ಸಹಾಯದಿಂದ ಜಗ್ಗಿ ದಡಕ್ಕೆ ಸೇರಿಸಿದ ವ್ಯಕ್ತಿಯನ್ನು ಕಾಲುವೆಯಿಂದ ಮೇಲೆ ತಕ್ಕಿ ಆತನ ಜೀವ ಉಳಿಸಿ ಸಾಹಸವನ್ನು ಮೆರೆದಿದ್ದಾಳೆ ಎಂದು ತಿಳಿದುಬಂದಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಆಸ್ಪತ್ರೆಗೆ ಕೋವಿಡ್ ಕಿಟ್ ಹಾಗೂ ಆಕ್ಸಿಜನ್ ಸಾಂದ್ರಕ ವಿತರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನೀಡಲಾದ ಆಕ್ಸಿಜನ್ ಸಾಂದ್ರಕ ಹಾಗೂ ಕೋವಿಡ್ ಮೆಡಿಸಿನ್ ಕಿಟ್ಗಳನ್ನು ಗುರುವಾರದಂದು ಸಿಪಿಐ ಗೋಪಾಲ್ ರಾಥೋಡ್ ಅವರು ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಂಎಸ್ ಕೊಪ್ಪದ್, ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಆಂಟಿ, ಪಿಎಸ್ಐಗಳಾದ ನಾಗರಾಜ್ ಖಿಲಾರೆ, ಕೆ ವಾಲಿಕರ್, ರಮೇಶ್ ಮುರ್ನಾಳ್, ಕಲ್ಮೇಶ್ ಹಕ್ಯಾಗೋಳ್, ಚಂದ್ರು ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕದ ಕಾರ್ಯಕರ್ತರು ತಾಲೂಕಾಧ್ಯಕ್ಷರಾದ ಬಸವರಾಜ್ ಖಾನಪ್ಪನವರ ನೇತೃತ್ವದಲ್ಲಿ ಉಚಿತ ಲಸಿಕೆ ಕೊಡಿ ಇಲ್ಲವೇ ಅಧಿಕಾರ ಬಿಡಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ನಗರದ ವಾಲ್ಮೀಕಿ ವೃತ್ತದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಕೃಷ್ಣ ಖಾನಪ್ಪನವರ್, ಹನೀಫ್ ಸಾಬ್ ಸನ್ವಿ, ಮುಗುಡ್ ಪೈಲ್ವಾನ್, ದೀಪಕ್ ಆಶಿ, ರಾಜೇಂದ್ರ ಕೆಂಚನ್ಗೂಡ್, ಪ್ರತೀಕ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಾಗಿದ್ದರು. ಜಿಲ್ಲೆಯ ಭಟ್ಕಳದಲ್ಲಿ ಅಕ್ರಮವಾಗಿ ವಾಸವಿದ್ದ ಪಾಕಿಸ್ತಾನದ ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಖದೀಜಾ ಮೆಹರೀನ್ ಬಂಧಿತ ಪಾಕಿಸ್ತಾನಿ ಮಹಿಳೆ. ಭಟ್ಕಳ ಮೂಲದ ಜಾವಿದ್ ಮೊಹಿದ್ದೀನ್ ರುಕ್ನುದ್ದೀನ್ ಅನ್ನು 8 ವರ್ಷಗಳ ಹಿಂದೆ ದುಬೈನಲ್ಲಿ ವಿವಾಹವಾಗಿದ್ದಳು. ಈ ವೇಳೆ 2014ರಲ್ಲಿ ಪ್ರವಾಸಿ ವೀಸಾ ಪಡೆದು 3 ತಿಂಗಳು ಭಾರತಕ್ಕೆ ಬಂದು ವಾಪಸ್ ತೆರಳಿದ್ದಳು. ನಂತರ 2015ರಲ್ಲಿ ಕಳ್ಳ ಮಾರ್ಗದ ಮೂಲಕ ಭಾರತ ಪ್ರವೇಶಿಸಿ ಯಾವುದೇ ದಾಖಲೆ ನೀಡದೆ ಅಕ್ರಮವಾಗಿ ಭಾರತಕ್ಕೆ ಮರು ಪ್ರವೇಶ ಪಡೆದಿದ್ದಳು. ಮುಂದಿನ ವಾರ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಖಚಿತಪಡಿಸಿದ್ದು, ಇದಕ್ಕೂ ಮೊದಲೇ ಕೊಡಗು ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆ ಆರಂಭವಾಗಿದೆ. ಜಿಲ್ಲೆಯ ಸೋಮವಾರಪೇಟೆ, ಕುಶಾಲನಗರ್, ಸೊಂಟಿಕೊಪ್ಪ, ಮದೆನಾಡು, ತಲಕಾವೇರಿ ಹಾಗೂ ಭಾಗಮಂಡಲ ಸೇರಿದಂತೆ ವಿವಿಧೆಡೆಗಳಲ್ಲಿ ಕಳೆದ 2 ಗಂಟೆಯಿಂದ ಮಳೆ ಸುರಿಯುತ್ತಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ 9 ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಪಾಯದ ಸ್ಥಳಗಳಲ್ಲಿ ವಾಸ ಇರುವ ಗುಡ್ಡಗಾಡು ಪ್ರದೇಶದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಎಂದು ಕಳೆದ ಹಲವು ದಿನಗಳ ಹಿಂದೆಯೇ ಜಿಲ್ಲಾಡಳಿತ ಮನವಿ ಮಾಡಿದೆ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಗುಡ್ಡಗಾಡು ಜನರು ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಇದನ್ನು ಓದಿ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ವಾರ ಭಾರಿ ಮಳೆ, ರೆಡ್ ಅಲರ್ಟ್ ಘೋಷಣೆ. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಆಗಿದೆ ಅಂತ. ಅದಕ್ಕಾಗಿ ನೀವು ಕೂಡ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ನಿಮ್ಮ ಕೈಗಳನ್ನ ಆಗಾಗ ಸ್ಯಾನಿಟೈಸರ್ನಿಂದ ತೊಳೆದುಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸ್ಕೊಳ್ಳಿ ಮತ್ತೆ ಎಲ್ಲರೂ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಅನ್ನ ಮಾಡ್ಕೊಳ್ಳಿ. ನಾನು ಈಗ ಸ್ಟುಡಿಯೋನಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಕೂಡ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನಮ್ಮ ಗೋಕಾಕ್ ನಮ್ಮ ರಕ್ಷಣೆ, ನಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ. ಇದೇ ಇವತ್ತಿನ ವಿಶೇಷ. ಸದಾ ನೋಡ್ತಾ ಇರೋ ಲಕ್ಷ್ಮಿ ನ್ಯೂಸ್, ಸದಾ ನಿಮ್ಮೊಂದಿಗೆ ನಾವು. ನಮ್ಮ ನಡೆ ಸತ್ಯದ ಕಡೆ. ನಮಸ್ಕಾರ ವೀಕ್ಷಕರೇ. ನಮ್ಮ ಲಕ್ಷ್ಮಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.